ಈಗಂತೂ ಎಲ್ಲ ಮಿಲ್ಟ್ರಿ ಹೋಟೆಲ್ಗಳಲ್ಲೂ ಅಥವಾ ನಾನ್ ವೆಜ್ ಹೋಟೆಲ್ಗಳಲ್ಲೂ ಸಿಗುವಂಥ ಅಥವಾ ಟ್ರೆಂಡ್ ಆಗುವಂಥ ಒಂದೇ ಒಂದು ನಾನ್ ವೆಜ್ ರೆಸಿಪಿ ಅಂತ ಹೇಳಿದ್ರೆ ಅದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಅನ್ನೋಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಿದ್ರೆ ನೋಡೋಣ. ಮೊದಲಿಗೆ ಒಂದು ಬಾಂಡ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಾಂಡ್ಲಿ ಸ್ವಲ್ಪ ಬಿಸಿ ಆಗೋಷ್ಟರಲ್ಲಿ ಒಂದು 10-12 ಹಸಿಮೆಣಸಿನಕಾಯಿನ ಈ ಥರ ಕೋರ್ಸಾಗಿ ಅಂದರೆ ತರ್ತರಿಯಾಗಿ ರುಬ್ಬಿಟ್ಕೋಬೇಕು. ರುಬ್ಬಕ್ಕೆ ಸಾಧ್ಯ ಆಗುತ್ತೆ ಅಂದರೆ ರುಬ್ಕೊಳ್ಳಿಲ್ಲ ಅಂದರೆ ಕೈಯಲ್ಲಿ ಚಚ್ಕೊಂಡ್ರೆ, ಅಂದರೆ ಕಲ್ಲಲ್ಲಿ ಇಟ್ಕೊಂಡು ಚಚ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕೋರ್ಸ್ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 1 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಹಿಂದೆನೆ ಅಂದರೆ ಎಣ್ಣೆ ಜಾಸ್ತಿ ಕಾಯೋದಕ್ಕಿಂತ ಮುಂಚೆನೆ ರುಬ್ಬಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನಿದೆ ಅದನ್ನು ಡೈರೆಕ್ಟಾಗಿ ಎಣ್ಣೆಗೆ ಸೇರಿಸ್ಕೋಬೇಕು. ಬೇಗ ಹಾಕೋಬೇಕು, ಯಾಕಂದರೆ ಜಾಸ್ತಿ ಎಣ್ಣೆ ಕಾದರೆ ಮೆಣಸಿನ್ಕಾಯಿ ತುಂಬ ಹೊಗೆ ಥರ ಸ್ಟಾರ್ಟ್ ಆಗಿಬಿಡುತ್ತೆ, ಘಾಟ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನೀವು ಬೇಗನೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಸಿಂಪಲ್ ರೆಸಿಪಿ, ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ, ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಸೊ ಇದಕ್ಕೆ ಇವಾಗ 1/2 ಕೆಜಿಯಷ್ಟು ಚಿಕನ್ನ ನಾನು ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ನೀವು ಬರೀ ಲೆಗ್ ಪೀಸಸ್ ಹಾಕ್ಕೊಂಡು ಮಾಡ್ಕೋಬೋದು, ವಿತ್ ಬೋನ್ ವಿತ್ ಸ್ಕಿನ್ ಅಥವಾ ವಿತೌಟ್ ಬೋನ್ ವಿತೌಟ್ ಸ್ಕಿನ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ನಾರ್ಮಲಾಗಿ 1/2 ಕೆಜಿಯಷ್ಟು ಮಿಕ್ಸ್ ಚಿಕನ್ ಅಂದರೆ ವಿತ್ ಬೋನ್ ವಿತ್ ಸ್ಕಿನ್ ಆ ಥರ ಎಲ್ಲ ಸೇರಿಸಿ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕೋತಾ ಇದ್ದೀನಿ. ಸೊ ದಟ್ ಚಿಕನ್ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಬಿಡಿ. ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಸಿಂಪಲಾಗಿ ಆಗುತ್ತೆ. ಹಾಗೆಯೇ ನಿಮಗೆ ಸ್ಟಾರ್ಟರ್ ಥರ ಏನಾದರೂ ಬೇಕು ಅಂದರೆ ಕ್ವಿಕ್ಕಾಗಿ ಮಾಡ್ಕೋಬೇಕು, ರಸಮ್ ರೈಸ್ಗೆ ನೆಂಚ್ಕೊಳ್ಳೋದಕ್ಕೆ, ಬೇಳೆ ಸಾರು ಜೊತೆ ನೆಂಚ್ಕೊಳ್ಳೋಕ್ಕೆ ಅಂದಾಗೆಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಸೊ ನೋಡ್ಬೋದು ಇವಾಗ ಎಣ್ಣೆಯಲ್ಲಿ ಆಲ್ಮೋಸ್ಟ್ ಒಂದು 40-50% ನಾನು ಇದನ್ನು ಕುಕ್ ಮಾಡ್ಕೊಂಡಿದ್ದೀನಿ. ತುಂಬ ಬೇಗ ಆಗೋಗುತ್ತೆ. ನಿಮಗೆ ಗ್ರೇವಿ ಇದರಲ್ಲಿ ಸಿಗೋಲ್ಲ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಅದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ಕಂಪ್ಲೀಟಾಗಿ ಕಲರ್ ಚೇಂಜ್ ಆದಾಗ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಹಾಕಿರೋಂಥ ಹಸಿಮೆಣಸಿನ್ಕಾಯಿ ರುಬ್ಬಿರೋಂಥದ್ದು ಏನಿತ್ತು ಅದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಸೊ ದಟ್ ಹಸಿಮೆಣಸಿನ್ಕಾಯಿ ಫ್ಲೇವರ್ ಕರೆಕ್ಟಾಗಿ ಬಿಟ್ಟಿರುತ್ತೆ ಅಂತ ಹೇಳಿ. ಸೊ ಇದಕ್ಕೆ 1 ಟೇಬಲ್ ಚಮಚದಷ್ಟು ಕಾರ್ನ್ಫ್ಲೋರ್ ಏನಿರುತ್ತೆ ಅದನ್ನು 1/4 ಕಪ್ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಅದ್ರ ಮಿಕ್ಸ್ಚರ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಚಮಚದಷ್ಟು ಸೋಯಾ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ. ಸೋಯಾ ಸಾಸ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್, ಹಾಗೆ ಕಾರ್ನ್ಫ್ಲೋರ್ ಮಿಕ್ಸ್ ಏನಿದೆ ಅದು ಕೂಡ. ಸೊ ಇದೆರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ ಯಾಕೆ ಜಾಸ್ತಿ ಹಾಕ್ಬಾರ್ದು ಅಂದರೆ ಅದು ಜಾಸ್ತಿ ಹಾಕೋದ್ರಿಂದ ಗಟ್ಟಿ ಬಂದ್ಬಿಡುತ್ತೆ, ಜಾಸ್ತಿ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ 1 ಟೇಬಲ್ ಚಮಚದಷ್ಟು ಮಾತ್ರ ಯೂಸ್ ಮಾಡಿದ್ದೇನೆ. ಸೊ ಇದು ಹಾಕ್ಕೊಂಡು 1-2 ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇನ್ ಕೇಸ್ ಉಪ್ಪು ಖಾರ ಕಡಿಮೆ ಇದೆ ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಿಂಪಲ್ ರೆಸಿಪಿ, ಇನ್ನು ಯಾವುದೇ ಇಂಗ್ರೀಡಿಯೆಂಟ್ಸ್ನ ನಾನು ಇದಕ್ಕೆ ಯೂಸ್ ಮಾಡಿಲ್ಲ. ಇನ್ ಕೇಸ್ ನಿಮಗೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬೇಕು ಅಥವಾ ಟೇಸ್ಟ್ ಫ್ಲೇವರ್ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ನೀವು ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬೋದು. ಆ ಬಿಗಿನಿಂಗಲ್ಲಿ ನೀವೇನು ಚಿಕನ್ ಹಾಕ್ಕೊಂಡ್ರೆ ಆವಾಗಲೇ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಫ್ಲೇವರ್ ಚೆನ್ನಾಗಾಗುತ್ತೆ, ಗ್ರೇವಿ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ರೈಸ್ಗೆ ಲೈಟಾಗಿ ಹಾಕ್ಕೋಬೋದು, ಇಲ್ಲ ಅಂತಲ್ಲ, ಬಟ್ ಕಂಪ್ಲೀಟ್ ಫ್ಲೇವರ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಗ್ರೇವಿ ಮಾಡ್ಕೋಬೇಕು. ಇದನ್ನು ಸ್ಟಾರ್ಟರಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೋಡ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡ್ಮೇಲೆ ಒಂದ್ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬಿಸಿಯಾದ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ. ಸಿಂಪಲ್ ರೆಸಿಪಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ನಾನು ಇದಕ್ಕೆ ಬಳಸಿಲ್ಲ. ಕ್ವಿಕ್ಕಾಗಿ ಆಗುವಂಥ ರೆಸಿಪಿ, ಎಷ್ಟು ಬೇಕೋ ಅಷ್ಟೇ ಚಿಕನ್ನ ಫ್ರೈ ಮಾಡಿಕೊಂಡು ಟೇಸ್ಟ್ ಮಾಡಿ ಸೂಪರಾಗಿರುತ್ತೆ. ಸೊ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.